subscribe now and press the bell icon. Never miss an update. ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೆಸರು ಬೇಳೆ ಮತ್ತು ಬೆಲ್ಲ ಹಾಕಿ ಒಂದು ಆರೋಗ್ಯಕರವಾದ ಲಾಡು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಹೇಗಪ್ಪ ಮಾಡೋದು ಅಂತ ಹೇಳ್ತೀನಿ ನೋಡಿ. ಎಲ್ಲ ಮೂಂಗ್ ದಾಲು ಮತ್ತು ಬೆಲ್ಲ, ಏಲಕ್ಕಿ ಪುಡಿ ಮತ್ತು ತುಪ್ಪ ತೋರಿಸಿದ್ದೀನಿ. ಹಾಗೆ ಬೇರೆ ಇಂಗ್ರೀಡಿಯೆಂಟ್ಸ್, ಎಲ್ಲ ಡ್ರೈ ಫ್ರೂಟ್ಸು ಮತ್ತು ಮೆಲನ್ ಸೀಡ್ಸ್ ತೋರಿಸಿದ್ದೀನಿ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಒಂದು ಇಮ್ಯುನಿಟಿ ಬೂಸ್ಟಿಂಗ್ ಲಾಡು ಅಲ್ವಾ ಈ ಪ್ಯಾಂಡಮಿಕ್ ಟೈಮಲ್ಲಿ ತಿಂದರೆ ತುಂಬ ಒಳ್ಳೇದು, ಹೌದಾ ಅಲ್ವಾ? ಈಗ ಮೂಂಗ್ ದಾಲು ಒಂದು ಕಪ್ಪನ್ನು ಸೀವಿಗೆ ಹಾಕ್ಕೊಳ್ಳಿ ಜರಡಿಗೆ, ಮತ್ತು ಅದಕ್ಕೆ ನೀರು ಹಾಕ್ಬಿಟ್ಟು ಅದರಲ್ಲಿ ಚೆನ್ನಾಗಿ ತೊಳೆರಿ. ಮೂಂಗ್ ದಾಲಲ್ಲಿ ಫುಲ್ಲು ನ್ಯೂಟ್ರಿಯೆಂಟ್ಸ್ ಇದೆ. ಇದು ರಿಚ್ ಇನ್ ವಿಟಮಿನ್ ಇ, ಸಿ, ಬಿ ಸಿಕ್ಸು ಮತ್ತು ವೆಯ್ಟ್ ಲಾಸ್ಗೆ ಮತ್ತು ಇಮ್ಯುನಿಟಿ ಬೂಸ್ಟಿಂಗು. ಚೆನ್ನಾಗಿ ತೊಳೆರಿ. ನಾನು ಒಂದು ಸತಿ ನೀರು ಹಾಕ್ಬಿಟ್ಟು ಇಲ್ಲಿ ತೊಳೆದು ಮತ್ತು ರನ್ನಿಂಗ್ ವಾಟ್ರಲ್ಲಿ ಮತ್ತೆ ತೊಳೆದಿದ್ದೀನಿ. ಅದನ್ನು ತೊಳೆದುಬಿಟ್ಟು ಅದನ್ನು ಇವಾಗ ಚೆನ್ನಾಗಿ ತೊಳೀರಿ ಇಲ್ಲಿ, ಮತ್ತು ಅದನ್ನು ಇನ್ನೊಂದು ಸತಿ ತೊಳಿಬೇಕಾಗುತ್ತೆ. ನಾನು ರನ್ನಿಂಗ್ ವಾಟ್ರಲ್ಲಿ ತೊಳೆದುಬಿಟ್ಟು ಎಲ್ಲ ನೀರು ಬಸಿದು ಈಗ ಅದನ್ನು ಒಂದು ಬಟ್ಟೆ ಮೇಲೆ ಹಾಕ್ಕೊಳ್ಳಿ. ಬಟ್ಟೆ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಹರಡಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತು 30 ನಿಮಿಷದ ತನಕ ಅದನ್ನು ಅದ್ರ ಮೇಲೆ ಅದರದ್ದು ಇನ್ನೊಂದು ಲೇಯರ್ ಹಾಕ್ಬಿಟ್ಟು ಕವರ್ ಮಾಡಿ 30 ಮಿನಿಟ್ಸ್ ತನಕ ಬಿಡಿ. ಅದಾದಮೇಲೆ 30 ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಒಣಗಿರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಒಣಗಿರುತ್ತೆ. 30 ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಒಣಗಿರುತ್ತೆ. ಚೆಕ್ ಮಾಡಿ, ಕಂಪ್ಲೀಟಾಗಿ ಡ್ರೈ ಆಗಿದೆ ನೋಡಿ. ಐಡಿಯರೇ ಡ್ರೈ ಆಗಿದೆ ನೋಡಿದ್ರೆ, ಹೌದಲ್ವಾ? ಮೂಂಗ್ ದಾಲ್ ತುಂಬ ಒಳ್ಳೆಯದು ಹೆಲ್ತ್ಗೆ. ಹಾಗೆ ಈಗ 1/4 ಟೀಸ್ಪೂನು ತುಪ್ಪ ಹಾಕ್ಬಿಟ್ಟು, ದೇಸಿ ಘೀ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿಡಿ. ಅದು ಕರಗತ್ಲು, ಅದಕ್ಕೆ ನಾವಿವಾಗ ಒಣಗಿಸಿದ್ವಲ್ಲ ಆ ಹೆಸರುಬೇಳೆನ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅಬೌಟ್ ಹಾಫ್ ಆ್ಯನ್ ಅವರ್ ತನಕ ನೀವು ಫ್ರೈ ಮಾಡಬೇಕಾಗತ್ತೆ ಆರ್ ರೋಸ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಹಾರ್ಡ್ಲಿ 1 ಟೀಸ್ಪೂನ್ ತುಪ್ಪ ಹಾಕಿರೋದು 10 ನಿಮಿಷದ ನಂತರ ಹೆಂಗೆ ಕಾಣುತ್ತೆ ನೋಡಿ. 10 ನಿಮಿಷದ ತನಕ ರೋಸ್ಟ್ ಮಾಡಿದ್ಮೇಲೆ ಲೋ ಫ್ಲೇಮ್, ಇವಾಗ ನೋಡಿ 30 ನಿಮಿಷದ ನಂತರ ಹೇಗೆ ಕಾಣುತ್ತೆ ನೋಡಿ. 30 ನಿಮಿಷದ ತನಕ ರೋಸ್ಟ್ ಮಾಡಿದ್ದೀನಿ ನಾನು. ಈಗ ಆಯ್ತಿದು, ಇದನ್ನು ತಣ್ಣಗಾಗಲಿಕ್ಕೆ ಬಿಡಿ. ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಯ್ತಲ್ಲ, ಈಗ ತಣ್ಣಗಾಗಿದ್ದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಂಡು, ಬೇರೇನಿಲ್ಲ ಅದು ಮಾತ್ರ ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಫೈನಾಗಿ ಪೌಡರ್ ಮಾಡ್ಕೊಳ್ಳಿ. ಆಯ್ತಲ್ಲ, ಫೈನ್. ಈಗ 1 ಟೀಸ್ಪೂನು ತುಪ್ಪನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿಡಿ. ಅದು ಕರಗತ್ಲು, ಅದಕ್ಕೆ ಆಲ್ಮಂಡ್ಸ್ ಹಾಕ್ಕೊಳ್ಳಿ. ಆಲ್ಮಂಡ್ಸ್ ಅಂದರೆ ಬಾದಾಮಿ. ಬಾದಾಮಿ ಗೊತ್ತಲ್ಲ ನಿಮಗೆ ಎಷ್ಟು ಒಳ್ಳೆಯದು ಅಂತ. ಇಟ್ ಲೋಡೆಡ್ ವಿತ್ ನ್ಯೂಟ್ರಿಯೆಂಟ್ಸು, ವಿಟಮಿನ್ ಇ, ಇದು ಕೊಲೆಸ್ಟ್ರಾಲ್ ಲೋವರ್ ಮಾಡುತ್ತೆ ಮತ್ತು ಬಿ ಪಿನ ರೆಗ್ಯುಲೇಟ್ ಮಾಡುತ್ತೆ. ಈಗ ಅದು ಕ್ರಿಸ್ಪಿ ಆಗೋ ತನಕ 1 ನಿಮಿಷದ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಬ್ರೌನ್ ಆಗಬೇಕು, ಕ್ರಿಸ್ಪಿ ಆಗಬೇಕು. ಕ್ರಿಸ್ಪಿ ಆದಾಗ ಅದು ಪರಿಮಳಯುಕ್ತ ಆಗುತ್ತೆ. ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಅದೇ ತುಪ್ಪನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿಯಿರಿ, ಆವಾಗ ತುಪ್ಪನೂ ಹಾಳಾಗೋದಿಲ್ಲ. ಈಗ ಗೋಡಂಬಿ ಹಾಕ್ಕೊಳ್ಳಿ. ಗೋಡಂಬಿ ಲೋ ಇನ್ ಶುಗರ್, ಇದು ಇದರಲ್ಲಿ ಗುಡ್ ಸೋರ್ಸ್ ಆಫ್ ಮೆಗ್ನೀಷಿಯಮು, ಮ್ಯಾಂಗನೀಸು, ಮತ್ತು ಅದು ಬ್ರೈನ್ ಹೆಲ್ದಿ ಮತ್ತು ಬೋನ್ ಹೆಲ್ದಿ, ಇಮ್ಯುನಿಟಿ ಬೂಸ್ಟ್ರು. ಇದು ಅಷ್ಟೇ, ಕ್ರಿಸ್ಪಿ ಆಗೋ ಹಾಗೆ ಹುರ್ಕೊಳ್ಳಿ ನೋಡಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹೊರದು ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ, ಒಂದೇ ಥರ ಹುರಿಯುತ್ತೆ. ಈವನ್ ಆಗಿ ಅದನ್ನು ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಈಗ ರೇಸಿನ್ಸ್ ಹಾಕ್ಕೊಳ್ಳಿ. ರೇಸಿನ್ಸ್ ಏನು ಅಂದರೆ ನಿಮಗೆ ಕಾನ್ಸ್ಟಿಪೇಷನ್ ಆಗದೇ ಇರೋ ಹಾಗೆ ನೋಡುತ್ತೆ, ಮತ್ತು ನಿಮ್ಮ ಹಲ್ಲನ್ನು ರಕ್ಷಣೆ ಮಾಡುತ್ತೆ. ಅದು ಕ್ಯಾನ್ಸರು ಮತ್ತು ಹಾರ್ಟಿಗೆ, ಹಾರ್ಟ್ ಡಿಸೀಸ್ ಆಗದೆ ಇರೋ ಹಾಗೆ, ಕ್ಯಾನ್ಸರ್ ಆಗದೆ ಇರೋ ಹಾಗೆ ಇದು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಮತ್ತು ಸ್ಟ್ರಾಂಗ್ ಬೋನ್ಸ್ ಬಿಲ್ಡಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬೋನ್ಸ್ ಅಂದರೆ ನಿಮ್ಮದು ಇದು ಹೆಲ್ಪ್ ಮಾಡುತ್ತೆ. ಈಗ ಅದನ್ನು ಎಲ್ಲನೂ ಟ್ರಾನ್ಸ್ಫರ್ ಮಾಡಿ ಅದೇ ಪ್ಲೇಟ್ಗೆ ನೋಡಿ, ತೋರಿಸಿದ್ದೀನಿ ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸ್. ಈಗ ಅದು ನಾವು ಪೌಡ್ರ್ ಮಾಡಿದ್ದು ಮೂಂಗ್ ದಾಲ್ ಇದೆಯಲ್ಲ ಹುರಿದಿರೋದು, ಅದನ್ನು ಒಂದು ಜರಡಿಗೆ ಹಾಕ್ಕೊಂಡು ನಾವು ಫೈನ್ ಆಟ ಬೇಕಲ್ಲ ಅದರಿಂದ ಜರಡಿ ಮಾಡ್ಕೊಳ್ಳಿ. ಅದು ಫೈನಾಗಿ ಆಗಿದೆ, 1 ಟೀಸ್ಪೂನ್ ಅಷ್ಟು ಉಳಿಬೋದು ಅದರಲ್ಲಿ ಅಷ್ಟೇ. ಆಯ್ತಲ್ಲ ನೋಡಿ, ಈಗ ಈಗ ಅದನ್ನು ಕೂಡ ಅಷ್ಟೇ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಇದನ್ನು ಪೌಡ್ರನ್ನ ಈಗ ಇನ್ನೊಂದು ಅಗ್ಲದ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದಕ್ಕೆ ಇವಾಗ ಆರ್ಗ್ಯಾನಿಕ್ ಜಾಗರಿ ಹಾಕಿದ್ದೀನಿ, ಸೊ ಕಲರ್ ಸ್ವಲ್ಪ ಡಾರ್ಕ್ ಬರ್ಬೋದು ನೋಡಿ. ಯಾಕಂದರೆ ಹಿಟ್ಟಿಗೂ ನಿಮಗೆ ಜಾಗರಿಗೂ ನೋಡಿದ್ರೆ ಗೊತ್ತಾಗುತ್ತಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಿಂದ ಕಂಬೈನ್ ಆಗೋ ತನಕ, ಸೊ ದ್ಯಾಟ್ ಗಂಟುಗಳು ಇರಬಾರ್ದು. ಮತ್ತು ಗಂಟುಗಳು ಇರೋಲ್ಲ, ಯಾಕಂದರೆ ಇದು ಬರೀ ಪೌಡರ್ ಜಾಗರಿ, ಇದು ಗಂಟೆ ಆಗೋದಿಲ್ಲ ಇದು. ಮತ್ತು 1 ಟೀಸ್ಪೂನು ಏಲಕ್ಕಿ ಪೌಡ್ರ್ ಹಾಕಿ, ಅದಕ್ಕೆ ಪರಿಮಳಕ್ಕೆ ಏಲಕ್ಕಿ ಪೌಡ್ರು. ಇದರಲ್ಲಿ ಹಾರ್ಡ್ಲಿ ನಾನು 3 ಟೇಬಲ್ಸ್ಪೂನ್ ತುಪ್ಪ ಯೂಸ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಮಚದಿಂದ. ಎಲ್ಲ ಗಂಟಿದ್ದರೆ ಅಕಸ್ಮಾತಾಗಿ ತೆಗೆದುಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದನ್ನು ಮತ್ತೆ ನಾವು ಬ್ಲೆಂಡರ್ಗೆ ಹಾಕ್ಕೊಂಡು ಒಂದು ಸತಿ ಬ್ಲೆಂಡ್ ಮಾಡಬೇಕಾಗತ್ತೆ, ಯಾಕಂದರೆ ಬೆಲ್ಲ ಹಾಕಿದ್ದೀವಲ್ಲ. ಅದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಪಲ್ಸ್ ಮಾಡಿ.
ಯಾಕಂದರೆ ಬ್ಲೆಂಡ್ ಮಾಡೋದಕ್ಕಿಂತ ಜಸ್ಟ್ ಪಲ್ಸ್ ಪಲ್ಸ್ ಮಾಡ್ತಾ ಇದ್ದರೆ ಮಿಕ್ಸ್ ಆಗಿ ಬರುತ್ತೆ. ಇವಾಗ ಮಿಕ್ಸ್ ಆಗಿರೋದನ್ನು ನೋಡಿ, ಏನು ಅಷ್ಟಕ್ಕೆ ಚೇಂಜ್ ಆಗಿರೋದಿಲ್ಲ. ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪನೂ ಮಾಯಿಶ್ಚರ್ ಇಲ್ಲ, ಒಂಥರ ಪೌಡ್ರ್ ಇದ್ದಾಗಿದೆ ಅದು. ಈಗ ಅದಕ್ಕೆ ಮೆಲನ್ ಸೀಡ್ಸ್ ಹಾಕ್ಕೊಳ್ಳಿ, ವಾಟರ್ ಮೆಲನ್ ಸೀಡ್ಸ್ ಸಿಗುತ್ತಲ್ಲ ಮಾರ್ಕೆಟಲ್ಲಿ, ಅದು 2 ಟೀ ಸ್ಪೂನ್ ಹಾಕಿದ್ದೀನಿ. ಅದು ಅಷ್ಟೇ ಹೆಲ್ತಿಗೆ ತುಂಬ ಒಳ್ಳೆಯದು. ಎಲ್ಲ ಫ್ರೈ ಮಾಡಿರೋಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ ಮತ್ತು ಮಿಕ್ಸ್ ಕೊಡಿ. ಒಂದು ಕೈಯಿಂದನೇ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ಹೆಲ್ದಿ ಲಾಡು, ಯಾಕಂದರೆ ಬೆಲ್ಲ ಕೂಡ ತುಂಬ ಒಳ್ಳೇದಲ್ವಾ ಹೆಲ್ತ್ಗೆ. ಇವಾಗ ನಾವು ಅದು ಇದು ಡ್ರೈ ಫ್ರೂಟ್ಸ್ ಹುರಿದಿದ್ವಲ್ಲ, ಆ ಚಪ್ಚ ಅದು ತುಪ್ಪ ಒಂದು 4 ಚಮಚ ಇತ್ತು, ಅದು ಹಾಕಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಇದು ಏನು ಅಂತಂದರೆ, ನಿಮಗೆ ಲಡ್ಡು ಕಟ್ಟಕ್ಕೆ ಬರೋ ತನಕ, ನೀವು ಆ ಮಿಕ್ಸ್ ಹೋಮೋಜಿನಸ್ ಆಗೋ ತನಕ ನೀವು ಒಂಚೂರು ತುಪ್ಪ ಹಾಕೋಬೇಕಾಗತ್ತೆ. ಈಗ 3 ಟೀ ಸ್ಪೂನ್ ಹಾಕಿದ್ದೀನಿ ನೋಡಿ, ಇನ್ನೊಂದು 3 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಎಲ್ಲ ದೇಸಿ ಮನೆ ತುಪ್ಪ ಅದು, ಮನೆಯಲ್ಲಿ ಮಾಡಿರೋದು. ಈಗ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಲಡ್ಡು ಮಿಕ್ಸ್ ನೋಡಿ, ಇವಾಗ ಕಟ್ಟಕ್ಕೆ ಬರುತ್ತೆ ನೋಡ್ತಾ ಇರಿ. ಈಗ ಆ ಬೆಲ್ಲ ಆ ಬಣ್ಣ ಇರೋದ್ರಿಂದ ನಿಮಗೆ ಲಾಡು ಸ್ವಲ್ಪ ಕಲರು ಬ್ರೌನ್ ಆಗಿ ಬರ್ಬೋದು, ಇಲ್ಲಿದ್ದರೆ ಫಸ್ಟ್ ಕ್ಲಾಸಾಗಿ ಬರುತ್ತೆ. ಆದರೆ ಲಾಡು ಮಾತ್ರ ತುಂಬ ರುಚಿಯಾಗಿದೆ ನೋಡಿ, ಕಟ್ಟಕ್ಕೆ ಬರುತ್ತೆ. ಈ ಅಳತೆಯಲ್ಲಿ ನಿಮಗೆ ಸಾಧಾರಣ ಇಲ್ಲಿ ಎಷ್ಟು ಇಟ್ಟಿದ್ದೀನೋ ಅಷ್ಟೇ ನೋಡಿ, ಇವಾಗ ಕಟ್ತಾ ಇದ್ದೀನಿ ನೋಡಿ, ಫಸ್ಟ್ ಕ್ಲಾಸಾಗಿ ಕಟ್ಟಕ್ಕೆ ಬರುತ್ತೆ. ಒಂದು 12-13 ಲಾಡು ಆಗಿದೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಇದು ಹೆಲ್ದಿ ಲಾಡು ಪ್ಯಾಂಡಮಿಕ್ ಟೈಮಲ್ಲಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.